ವೇದಿಕೆ ಮೇಲೆ ಮೂರು ಜನ ನನ್ನ ಹೋರಾಟಗಾರರು ಸಂಗಾತಿಗಳು ವಿಚಾರವನ್ನು ಮಣ್ಣೆ ಮಾಡಿದ್ದಾರೆ. ನಿನ್ನೆ ಮತ್ತು ಇವತ್ತು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ದೂರ ದೂರದಿಂದಲೂ ಕೂಡ ಭಾಳಷ್ಟು ಜನ ಬಂದಿದ್ದಾರೆ. ಸಮಯೋಚಿತವಾಗಿ ಇಂತಹ ರಾಜ್ಯ ಮಟ್ಟದ ಕಮ್ಮಟ ಅಥವಾ ಸಮಾವೇಶನೇ ಇರಲಿ, ಸಮಾವೇಶವನ್ನು ಏರ್ಪಾಡು ಮಾಡಿದಂಥ ಎಲ್ಲ ಸಂಘಟನೆಯ ಸ್ನೇಹಿತರಿಗೆ ಮೊದಲನೇದಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಭಾಳಷ್ಟು ಇಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿದ್ದೀರಿ, ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡೋರಿದ್ದೀರಿ, ಹೋರಾಟಗಾರ ಹಲವಾರು ಹೋರಾಟದಲ್ಲಿ ತುಳುಕೊಂಡಂಥವ್ರು ಭಾಳಷ್ಟು ಜನ ಇಲ್ಲಿ ನಿನ್ನೆಯಿಂದ ಭಾಗವಹಿಸಿದ್ದಾರೆ. 90ರ ನಂತರ ಸಾಮಾಜಿಕ ಚಳವಳಿಗಳ ರೂಪಾಂತರದ ಬಗ್ಗೆ ನಾವು ಮಾತನಾಡೋಕ್ಕಿರುವಂಥದ್ದು. ಸಿದ್ದನಗೌಡರು ಮತ್ತು ಮಾವಳಿ ಶಂಕರ್ರು ಜನಪರ ಚಳವಳಿ, ರೈತ ಚಳವಳಿ ಮತ್ತು ದಲಿತ ಚಳವಳಿ ವಿಚಾರದಲ್ಲಿ ಮಾತಾಡಿದರೆ ಅದರಲ್ಲಿ ಹೆಚ್ಚಿನ ಅಂಶಗಳ ಬಗ್ಗೆ ನನಗೂ ಸಹಮತ ಇದೆ. ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಮಧ್ಯೆ ಎಲ್ಲೋ ಒಂದೆರಡು ರಿಪೀಟ್ ಆದರೆ ಕ್ಷಮಿಸಬೇಕು. ನಾವು 90ರ ಈಚೆಗೆ ನಾವು ಅವಲೋಕನ ಮಾಡಬೇಕಾದ್ರೆ ಹಿಂದಿಂದು ಸ್ವಲ್ಪ ಮೇಲಕ್ಕೆ ಹಾಕಲೇಬೇಕು. ಸಿದ್ದನಗೌಡರು ಕೂಡ ಅದೇ ಮಾತನ್ನು ಹೇಳಿದರು. ಸ್ವಾತಂತ್ರ್ಯ ನಂತರ 70ರ ದಶಕದಲ್ಲಿ ಚಳವಳಿಗಳ ಯುಗ, ಅಮೀನ್ ಭಟ್ರು ಯಾವುದೋ ಒಂದು ಸಂದರ್ಭದಲ್ಲಿ ಮೈಸೂರಲ್ಲಿ ಮಾತಾಡ್ತಾ ಇರ್ತಿದ್ರು, ನಮಗೆ ಸಿಕ್ಕಂಥ ಅವಕಾಶ ಯಾವುದೂ ಇಲ್ಲ, ಚಳವಳಿ ಯುಗದಲ್ಲಿ ನಾವೆಲ್ಲ ಮೂಡ್ ಬಂದು ಅಂತ. ಈಗಿನ ಯುವಕರಿಗೆ ಅಥವಾ ಸಂಶೋಧಕರಿಗೆ ಅಥವಾ ಪಾಠ ಮಾಡೋಂಥವ್ರಿಗೆ ಅಂಥ ಅವಕಾಶಗಳು ವಂಚಿತ ಆಗಿದ್ದಾವೆ, ಇದು ಒಪ್ತಾರೆ ಎಲ್ಲ ಅಂದ್ಕೊಂಡಿದ್ದೀನಿ. ಆಮೇಲೆ 80ರ ನಂತರ ಚಳವಳಿಗೆ ಬಂದವರು ಬಲದಲ್ಲಿ ಕರ್ನಾಟಕದಲ್ಲಿ ಭೂಸಾ ಚಳವಳಿ ಶುರುವಾದಾಗ ಹುಟ್ಕೊಂಡಂಥ ಬಂಡಾಯ ಬರಹಗಾರ ಚಳವಳಿ, ದಲಿತ ಚಳವಳಿ, ಸಾಂಸ್ಕೃತಿಕವಾಗಿ ಅಥವಾ ಈ ವೈದಿಕ ಸಾಯಿಯ ಹಿಡಿತ ಮತ್ತು ಸೆಳೆತ ಅವುಗಳನ್ನು ಬಯಲಿಗೆ ಎಳೆದು ದಿಟ್ಟುವಾಗಿ ನಿಂತಹ ಚಳವಳಿಗಳು ಗುರುತಿಸ್ಬೋದು ಅಂಥದ್ದು. ನಂತರ ರೈತ ಚಳವಳಿನೂ ಕೂಡ 80ರಲ್ಲೇ ಹುಟ್ಕೊಂಡಂಥದ್ದು. ಕರ್ನಾಟಕದ ಮಣ್ಣು ಒಂದು ಅದ ಮಾಡೋದು ಮಣ್ಣು ಚಳವಳಿಗೆ. ಇಂಡಿಯಾ ದೇಶದಲ್ಲಿ ವಿಶೇಷವಾಗಿ ದಕ್ಷಿಣ ಇಂಡಿಯಾದಲ್ಲಿ ಈ ನೆಲ ಚಳವಳಿಗೆ ಅದುವಾದಂಥ ನೆಲ. ಯಾಕಂದರೆ ಸಾಧು ಸಂತರು, ಸೂಫಿಗಳು, ಶರಣರು, ತತ್ವಪದಾರ್ಥಕರು ತಿರುಗಾಡದಂಥ ನೆಲ. ಸಾಮರಸ್ಯ ಜೀವನಕ್ಕೆ, ಸಾಮರಸ್ಯವಾದಂಥ ಬದುಕಿಗೆ, ಮಾನವ ಪ್ರೀತಿಗೆ ಹೆಚ್ಚು ಬೆಲೆ ಕೊಟ್ಟು ಇಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅದ ಇರೋ ನೆಲ ಇದು. ನಂತರ ಇಲ್ಲಿ ನಡೆದಂಥ ಸಮಾಜವಾದಿ ಚಳವಳಿಗಳಾಗಿರ್ಬೋದು ಅಥವಾ ಎಡಪಂಥೀಯ ಚಳವಳಿಗಳಾಗಿರ್ಬೋದು, ಇನ್ನು ಬೇರೆ ರೀತಿ ಯಾವುದೇ ಪ್ರಗತಿಪರವಾದಂಥ ವಿಚಾರದಲ್ಲಿ ಚಳವಳಿಗಳು ಅದನ್ನು ಮುಂದುವರಿಸ್ಕೊಂಡು ಬಂದಿವೆ. ಆ ಪರಂಪರೆಯನ್ನು ಇವತ್ತು ಕೂಡ ಇಲ್ಲಿ ಮುಂದುವರಿತಾ ಇದೆ. ಆದರೆ ಒಂದು ನಾವು ಯೋಚನೆ ಮಾಡಬೇಕಾದದ್ದು, ಆತಂಕ ಪಡಬೇಕಾದ್ದು, ಯಾವ ನೆಲದಲ್ಲಿ ಪ್ರಗತಿಪರಗಳ ಚಳವಳಿಗಳು ಹುಡ್ತೋ ಅಲ್ಲಿ ಇವತ್ತು ಕೋಮುವಾದಿಗಳು ಚಳವಳಿಗಳು ಅಥವಾ ನಾವು ಯಾವ ವಿರೋಧ ಮಾಡ್ತೀವಿ ಬಲಪಂಥೀಯ ವಿಚಾರ ಏನಂತೂ ಬೇರು ಬಿಟ್ಬಿಟ್ಟಿದೆ. ಅದನ್ನು ಅವಲೋಕನ ಕೂಡ ನಾವು ಮಾಡಬೇಕಾಗತ್ತೆ. ಈ ಸಂದರ್ಭ ಅಲ್ಲದೆ ಇದ್ದರೂ ಹೆಚ್ಚು ನಾವು ಇನ್ನೂ ಅದನ್ನು ಅವಲೋಕನ ಮಾಡಬೇಕು. ಶಿವಮೊಗ್ಗದ ಒಂದೇ ಒಂದು 1951ರಲ್ಲಿ ಕಾಗೋಡು ಸತ್ಯಾಗ್ರಹ ಏನು ಪ್ರಾರಂಭ ಆಯಿತು ಅದು ದೇಶಕ್ಕೆ ಒಂದು ಸಂದೇಶ ಕೊಟ್ಟಿತ್ತು. ಭೂ ಹಂಚಿಕೆ ಬಗ್ಗೆ ಇತ್ತು. ಗಣಿದಾರರ ಕೆಲವು ಸಣ್ಣ ಹಿತಾಸಕ್ತಿಗೋಸ್ಕರ ಇರ್ಬೋದು ಅದು, ಭೂ ಹಂಚಿಕೆಗಿಂತ ಅಳತೆ ವಿಚಾರದಲ್ಲಿ ಗಣಿದಾರರಿಗೂ ಭೂ ಮಾಲೀಕರಿಗೂ ಇದ್ದಂಥ ಗೇಣಿ ಕೊಡುವಂಥ ಅಳತದ ಕೊಳಗದ ವಿಚಾರದಲ್ಲಿ ಅದು ಎತ್ತಿದ್ರು ಕೂಡ ಅದರಿಂದ ಗೇಣಿದಾರ ಪರ ನಿಲ್ಲುವಂಥದ್ದು ಇತ್ತು. ಅಂಥ ನೆಲದಲ್ಲಿ, ರೈತ ಚಳವಳಿ ಹುಟ್ಟಿದಂಥ ನೆಲದಲ್ಲಿ
ಇವತ್ತು ಅಲ್ಲಿ ಯಾರೂ ಕೂಡ ನಿರರ್ಗಳವಾಗಿ ಮಾತಾಡದಿದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶಗಳು ಕೂಡ ಅದಕ್ಕಿಂತ ಭಿನ್ನವಾಗಿಲ್ಲ. ಅದ್ರ ಬಗ್ಗೆ ನಾವು ಬೇರೆ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗತ್ತೆ. ಇವತ್ತು ಇಡೀ ನೆಲದಲ್ಲಿ ಬೇರೆ ಚಳವಳಿಗೆ ನಿರ್ಲಕ್ಷ್ಯ ಮಾಡೋಣ. ನಾನು ರೈತ ಚಳವಳಿ, ದಲಿತ ಚಳವಳಿಯನ್ನು ಗುರುಸಿ ಹೇಳ್ತೇನೆ. ಇವೆರಡೂ ಕೂಡ ಗ್ರಾಮೀಣ ಭಾಗವನ್ನು ಪ್ರತಿನಿಧಿಸುವ ಚಳವಳಿಗಳು. ಕೃಷಿ ಪೂರ್ವಕವಾಗಿ, ಅದು ಕೃಷಿ ಆಗ್ಬೋದು, ಅದು ರೈತ ಆಗಿರ್ಬೋದು, ರೈತ ಕಾರ್ಮಿಕ ಆಗಿರ್ಬೋದು, ಗ್ರಾಮೀಣದಲ್ಲಿ ಹಲವಾರು ವೈದ್ಯಗಳಿಂದ ಕೂಡಿರುವಂಥ ಜನಸಮೂಹದಲ್ಲೂ ಕೂಡ ಗ್ರಾಮೀಣ ಹಿತಾಸಕ್ತಿ, ಶ್ರಮಿಕ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಚಳವಳಿಗಳಾಗಿರುತ್ತೆ. ಈ ಚಳವಳಿಗಳಿಂದ ಹಲವಾರು ಬದಲಾವಣೆಗಳಾಗಿದ್ದಾವೆ, ಇಲ್ಲ ಅಂತ ನಾವು ಹೇಳಲ್ಲ. ವಿಮರ್ಶಕರು ಕೆಲವರು ವಿಮರ್ಶನೂ ಮಾಡಿದರೆ, ಕೆಲವರು ವಿಮರ್ಶನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ರೈತ ಚಳವಳಿ ಬಗ್ಗೆ, ದಲಿತ ಚಳವಳಿ ಬಗ್ಗೆ ಹೆಚ್ಚು ಬರಹಗಾರರು ಬರೀಬೇಕಾಗಿತ್ತು, ವಿಮರ್ಶೆ ಮಾಡಬೇಕಾಗಿತ್ತು. ದೂರದಿಂದನೇ ಟೀಕೆನೂ ಮಾಡಿದರೆ, ಬರೆದಿದ್ದಾರೆ ಎಲ್ಲ ಅಲ್ಲ, ಒಳ್ಳೆ ಒಳ್ಳೆ ಮಾತನ್ನು ಮಾಡಿದರೆ, ಅದು ಇನ್ನೂ ಹೆಚ್ಚು ಹೆಚ್ಚು ಅವರು ವಿಮರ್ಶೆಗಳಿಗೆ ಬರೀಬೇಕಾಗಿತ್ತು. ಇತಿಹಾಸದಲ್ಲಿ ಅವೆಲ್ಲ ದಾಖಲಾಗಬೇಕಾದಂಥ ಪರಿಸ್ಥಿತಿ ಈ ಬೇಕು. ಅದು ಇವತ್ತೊಂದು ಗ್ರಾಮೀಣ ಭಾಗದ ಚಳವಳಿಯಾಗಿ ರೈತ ಚಳವಳಿ, ದಲಿತ ಚಳವಳಿ, ಈ ಜಾತಿ ವ್ಯವಸ್ಥೆಯಲ್ಲಿ ಹಲವಾರು ವೈದ್ಯುದ್ಯಗಳನ್ನು ನಾವು ಸಂಕೀರ್ಣವಾದಂಥ ವ್ಯವಸ್ಥೆಯಲ್ಲಿ ಬಗ್ತಿದ್ದಾಗಲೂ ಕೂಡ ಇವೆರಡು ಚಳವಳಿಗಳು ಮುಖಾಮುಖಿ ಆಗ್ತಂಥ ಪರಸ್ಪರ ಅರ್ಥ ಮಾಡ್ಕೊಂಡು ಸಾಕ್ತಾ ಇದ್ದೇವೆ. ಇವತ್ತು ಎಮ್ಮರವಾಗಿ ಅದು ದೊಡ್ಡದಾಗಿ ಬೆಳೀತಾ ಇದೆ, ನೋಡಿದ್ದೀವಿ. ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸ್ಥಿತಿಗಳು ನಿರ್ಮಾಣ ಆಗಿದೆ. ನೋಡಿ, ರೈತ ಚಳವಳಿ ಹೋಗಿದ್ದಕ್ಕೆ ಒಂದು ಅಪವಾದ ಆಯಿತು, ಈಗಿಲ್ಲ. ಇದು ರಾಮಚಂದ್ರಗೌಡರಿದ್ದಾರೆ ಇಲ್ಲಿ, ರೈತ ಚಳವಳಿ ಕೆಲಸ ಮಾಡಿದಂಥ, ಪ್ರಾರಂಭದಲ್ಲಿ ಚಳವಳಿ ಕಟ್ಟಕ್ಕೆ ಭಾಳಷ್ಟು ಶ್ರಮ ಆಗ್ತಂಥ ರಾಮಚಂದ್ರಗೌಡರಿದ್ದಾರೆ. ಅವರು ಸಾಂಸ್ಕೃತಿಕವಾಗೂ ಕೂಡ ರೈತ ಚಳವಳಿಗೆ ಒಂದು ಚಾಲನೆ ಕೊಟ್ಟಿದ್ದಂಥವ್ರು. ಇದು ಉಳ್ಳವರ ಚಳವಳಿ ಅಂತಿತ್ತು. ಇನ್ನು ಮುಂದುವರೆದ್ರೆ ಇದು ಮುಂದುವರ ಜಾತಿಯದ್ದು, ಮೇಲ್ ಜಾತಿಯವ್ರ ಚಳವಳಿ ಅಂತ ಅಪವಾದ. ಈಗಲೂ ಕೂಡ ಅದಿದೆ, ಇಲ್ಲ ಅಂತಲ್ಲ. ಅದು ರೈತ ಚಳವಳಿಯ ಪ್ರಾರಂಭದ ಘಟ್ಟಕ್ಕಿಂತ ಅದರ ಕೆಲಸಗಳಲ್ಲಿ ಗುರುಸಬೇಕಾಗಬೇಕಾಗಿತ್ತು. ನಾವು ಸಮಾಜ ಗುರುಸಬೇಕು. ನಾವು ಚಳವಳಿಗೆ ಹಸಿರು ಟವಲ್ ಹಾಕೊಂಡಿದೆ ಅಂತ ಪರವಾಗಿ ಮಾತಾಡ್ತಿದ್ದಿಲ್ಲ, ವಿಮರ್ಶಾತ್ಮಕವಾಗಿ ಹೇಳ್ತಿರೋಂಥದ್ದು. ರೈತ ಚಳವಳಿ ಉತ್ತರ ಭಾರತದ ಚಳವಳಿಗಿಂತ ಕರ್ನಾಟಕ ಚಳವಳಿ ಭಿನ್ನ. ಉತ್ತರ ಚಳವಳಿ, ಉತ್ತರ ಭಾರತದ ಚಳವಳಿ ಉಳ್ಳವರ ಚಳವಳಿನೇ. ಯಾರು ಭೂಮಿ ಹೊಂದಿದರೆ ಅವರೇ ಒಗ್ಗಟ್ಟಾಗ್ತಿದ್ದಂಥವ್ರು. ಕರ್ನಾಟಕದಲ್ಲಿ ಆ ಥರ ಅಲ್ಲ. ಗ್ರಾಮೀಣ ಭಾಗವನ್ನು, ಗ್ರಾಮವನ್ನು ಒಂದು ಘಟಕವಾಗಿ ತೆಗೆದುಕೊಂಡು ಗ್ರಾಮ ಸ್ವರಾಜ್ಯದ ಕಲ್ಪನೆಯಲ್ಲಿ ನಮ್ಮೆಲ್ಲ ಇರುವಂಥ ಜಾತಿ ವ್ಯವಸ್ಥೆಯಲ್ಲಿ ಅದೊಂದು ಚಲನಶೀಲನೆ ಮಾಡಿ ಯಾವ ರೀತಿ ಪ್ರಗತಿಪರ್ವ ಕಟ್ಟಬಹುದು ಅನ್ನೋ ಆಲೋಚನೆಗಳು ನೋಡಿದ್ದೀವಿ. ಇವತ್ತು ಕೃಷಿ ಕ್ಷೇತ್ರ ಎಲ್ಲ ಧರ್ಮಕ್ಕೂ, ಎಲ್ಲ ಧರ್ಮರು ಕೃಷಿ ಕ್ಷೇತ್ರ ಅವಕಾಶ ಕೊಟ್ಟಿದೆ, ಎಲ್ಲ ಜಾತಿಗೂ ಅವಕಾಶ ಕೊಟ್ಟಿದೆ. ಯಾವುದಾದ್ರು ಕ್ಷೇತ್ರ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಒಳಗೊಂಡಿರೋ ಕ್ಷೇತ್ರ ಅಂದರೆ ಕೃಷಿ ಕ್ಷೇತ್ರ. ಬೇರೆ ಕ್ಷೇತ್ರಗಳು ಸೀಮಿತವಾಗಿರ್ತವೆ. ಕೃಷಿ ಕ್ಷೇತ್ರ ದೊಡ್ಡ ವಿಶಾಲವಾದ ಕ್ಷೇತ್ರ. ಇಂಡಿಯಾದಲ್ಲಿ ಅದು ಒಂದು ರಾಷ್ಟ್ರೀಯ ಉದ್ಯೋಗ, ಬಹುಸಂಖ್ಯಾತರು ಕಾಯಕ ಮಾಡುವಂಥ ಉದ್ಯೋಗ. ಭೂಮಿ ಇಲ್ಲದವನು ಕೂಡ ಕೃಷಿ ಪೂರ್ವಕವಾಗಿ ಕೆಲಸ ಮಾಡಿರೋನು, ಕಾರ್ಮಿಕ ಕೃಷಿ ಕಾರ್ಮಿಕ ಕೆಲಸ ಮಾಡಿರೋಂಥವನು. ಅಥ್ ಹಳ್ಳಿಲಿರೋ ಸಣ್ಣ ಪುಟ್ಟ ವ್ಯಾಪಾರಿ ಇರ್ಬೋದು, ಬಡಿಗೆ ಆಗಿರ್ಬೋದು, ಕಮ್ಮಾರ ಆಗಿರ್ಬೋದು, ಅವನ್ನೆಲ್ಲ ಆರ್ಥಿಕ ಜೀವನ ಕಟ್ಕೊಳ್ತಿದ್ದು ಕೃಷಿ ಪೂರ್ವಕವಾಗಿ. ಅದಕ್ಕೆ ಕೃಷಿ ಕ್ಷೇತ್ರ ಅನ್ನೋದನ್ನ ಬೇರೆ ರೀತಿ ಭಿನ್ನವಾಗಿ ನೋಡಬೇಕಾಗತ್ತೆ. ಜಾತಿ ವ್ಯವಸ್ಥೆ ಸತ್ಯ, ಜಡ್ಡುಗಟ್ಟಿದ್ದಂಥ ಜಾತಿ ವ್ಯವಸ್ಥೆಯಲ್ಲಿ ಅದಕ್ಕೊಂದು ಚಲನಶೀಲವಾದಂಥ ಕ್ಯಾರೆಕ್ಟರ್ ಕೊಟ್ಟು ಒಂದು ವರ್ಗ ಹೋರಾಟವನ್ನು ರೂಪಿಸುವಲ್ಲಿ ರೈತ ಸಂಘ ಸಫಲವಾಗಿದೆ. ಕರ್ನಾಟಕದಲ್ಲಿ ನಾವು ಹೇಳ್ಕೊಂಡಂಗೆ ಆಗದೇ ಇರ್ಬೋದು. ಜಡ್ಡುಗಟ್ಟಿದ ಜಾತಿ ವ್ಯವಸ್ಥೆಗೆ ವರ್ಗ ಪ್ರಜ್ಞೆಯನ್ನು ಮೂಡಿಸಿ ಅದು ಒಂದು ವರ್ಗ ಸಮುದಾಯದ ರೈತಾಪಿಗಳ ಹೋರಾಟವಾಗಿ ಪರಿವರ್ತಿಸಿದಂಥದ್ದು ಕರ್ನಾಟಕದಲ್ಲಿ ರೈತ ಚಳವಳಿದೆ. ಅದಕ್ಕೆ ಕಾರಣ ರುದ್ರಪ್ಪನವರು, HS ರುದ್ರಪ್ಪನವರು ಸಂವಿಧಾನ ಕರಡು ಸಮಿತಿಯಲ್ಲಿ ಅವ್ರಿಗೆ ಒಬ್ಬರು ಸದಸ್ಯರಾಗಿದ್ದವರು, ಸ್ವತಂತ್ರ ಹೋರಾಟಗಾರರು, ಚುನಾವಣಾ ರಾಜಕೀಯದ ನಿವೃತ್ತವಾಗಿ ಸ್ವಚ್ಛವಾದ ರಾಜಕಾರಣ ಮಾಡಿ ನಿವೃತ್ತವಾಗಿ ಚಳವಳಿ ರಾಜಕಾರಣವನ್ನು ಒಪ್ಪಿಕೊಂಡಿದ್ದಂಥವ್ರು ನಮ್ಮ ಅಧ್ಯಕ್ಷರಾಗಿದ್ದರು.
ಸಮಾಜವಾದಿ ಚಿಂತನೆಯನ್ನು ಮೈಗೂಡಿಸ್ಕೊಂಡಿದ್ದಂಥ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಸಂವಿಧಾನದ್ದೂ ಕೂಡ ಹೌದು, ಆರ್ಥಿಕದ್ದೂ ಕೂಡ ಹೌದು, ಅವ್ರಿಗಿದ್ದಂಥ ಸಮಾಜವಾದಿ ಚಿಂತನೆಯ ಒಂದು ತಾತ್ವಿಕ ನೆಲೆಗಟ್ಟು ದೃಷ್ಟಿಕೋನ, ಪ್ರಪಂಚದಲ್ಲಿ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ದೊಡ್ಡ ಅರಿವಿತ್ತು. ಸಮಾಜವಾದಿ ಚಿಂತನೆಯಲ್ಲೇ ಬೆಳೆದಿದ್ದಂಥ ಘನತೆ ಗೌರವಗಳ ಕುಟುಂಬದಿಂದ ಹುಟ್ಟು ಬಂದಂಥ ಸುಂದರೇಶ್ ಅವರು ಮೂರು ಜನರ ನಾಯಕತ್ವ ಭಾಳಷ್ಟು ದೊಡ್ಡ ಚಳವಳಿಗೆ ಕಾಣಿಕೆ ನೀಡಿದೆ. ಅದರಲ್ಲಿ ಗುರುಸುವಂಥದ್ದು ಭೂಮಿ ಇಲ್ಲದರೂ ಪರವಾಗಿಯೂ ಕೂಡ ಕಾರ್ಯಕ್ರಮವನ್ನು ಹಾಕಿದೆ, ಭೂಮಿ ಉಳ್ಳವ್ರ ಪರ ಅಲ್ಲ. ಇವತ್ತೇನಾದರೂ ಬಗರು ಕುಮಲಿ ಕಮ್ಯುನಿಸ್ಟ್ ಅವರು ಹೋರಾಟ ಮಾಡ್ತೀವಿ ಅಂತಿಲ್ಲ, ಲಕ್ಷಾಂತರ ಜನಕ್ಕೆ ಇವತ್ತು ಬಾಗುರ್ಕುಂ ಸಾಗುವಳಿ ಸಿಕ್ಕಿದೆ ಅಂದರೆ ಅದು ರೈತ ಚಳವಳಿಯ ಪ್ರಯತ್ನ ದೊಡ್ಡದಿದೆ. 1984-85 ಹೆಗಡೆ ಗೌರ್ಮೆಂಟು, ಎಸ್ ಆರ್ ಬೊಮ್ಮಯ್ಯವರು ಕಂದಾಯ ಮಂತ್ರಿಗಳು, ಭೂಮಿಯನ್ನು ಸಿ ಎನ್ ಡಿ ಅಂತ ವರ್ಗೀಕರಿಸಿ ಹರಿಹರ ಪಾರಿಬೈವರ್ಗೆ 1,000 ಎಕರೆ ಭೂಮಿಯನ್ನು ಕೊಟ್ಟಾಗ ಅಲ್ಲಿ ಕುಂತಿದ್ದವ್ರು ಯಾರಪ್ಪ ಅಂತಂದು ಹಿಂದುಳಿದವರು ದಲಿತರೇ ಜಾಸ್ತಿ. 20 ಕುಂಟೆ 1 ಎಕರೆ ಭೂಮಿ ಇಲ್ಲದ ಪಟ್ಟ ಕೇಳಿ ಜೀವಿತ ವಿಮುಕ್ತರಾಗಿ ಬಂದು ಕುಂತಿದ್ದಂಥವ್ರು. ಅವರು ಒಕ್ಕಲಿಸಿದ ಸ್ಥಿತಿ ಇದ್ದಾಗ ರೈತ ಸಂಘ ದೊಡ್ಡ ಕಾರ್ಯಕ್ರಮ ರಾಜ್ಯದ ಸಂಡೂರಾಗ್ಬೋದು, ಅದು ಧಾರವಾಡ ಗ್ರಾಮೀಣ ಕಾರವಾರದಲ್ಲಾಗ್ಬೋದು ಅಥವಾ ಶಿವಮೊಗ್ಗ ಸುತ್ತಮುತ್ತ ಆಗ್ಬೋದು, ರೈತ ಚಳವಳಿವೇ ಅವರು ಮಾನಸಿಕವಾಗಿ ಒಂದು ಭದ್ರತೆ ಕೊಡೋಕ್ಕೆ ಪಟ್ಟ ವಿತರಿಸ್ತು ಕರ್ನಾಟಕ ರಾಜ್ಯದಲ್ಲಿ. ಯಾರು ಕುಲ್ಲ ಮಾಡ್ತಾರೆ ನೋಡ್ತೀವಿ ಅಂತ. ಅದು 1991-92 ಬಂಗಾರಪ್ಪನ ಬಂದರೆ ಕಂದಾಯ ಕಾಯ್ದೆ ತಿದ್ದುಪಡಿಯಾಗಿ ಫಾರ್ಮುಲಾ 50, 53, 57 ಇವತ್ತು ನಿಂತಿದೆ. ಇದು ಒಂದು ದೊಡ್ಡದ್ದು. 20 ಅಂಶಗಳ ಕಾರ್ಯಕ್ರಮದಲ್ಲಿ ನಿವೇಶನ ರೈತರಿಗೆ ನಿವೇಶನ, ವಸಿತ ರೈತರಿಗೆ ವಶ ಕೊಡ್ಬೇಕಂತಂದು ಬಂದಂಥ ನೀತಿಯಲ್ಲಿ ಬಂಗಾರಪ್ಪನ ಸರ್ಕಾರ ಇದ್ದಾಗಲೇ ನಿಮ್ಗೆ ಉಡ್ಕೊಂಡು ಅರಿವಿನ ಮನೆ ಕಟ್ಸ್ಕೊತೀವಿ ಕೊಡಿ ಅಂತ ವಸೂಲಿಗೆ ನೋಟಿಸ್ ಕಳಿಸ್ತಿದ್ದು. ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಬಡವ್ರ ಮನೆ ಬೆಳಕಿಗೆ ಹಾಕ್ತೀವಿ ಅಂತೇಳಿ ಉಚಿತವಾಗಿ ಕೊಡ್ತಿದ್ದೊಂದು ಕರೆಂಟಿಗೆ ಬಿಲ್ ಕೊಡಿಸ್ತಿದ್ದು, ಡಿಸ್ಕನೆಕ್ಟ್ ಮಾಡ್ತಿದ್ದು. ಇಂಥ ನೀತಿಯ ವಿರುದ್ಧ ಗ್ರಾಮೀಣ ಪರಿಸರ ರೈತ ಚಳವಳಿ ಅವರ ರಕ್ಷಣೆ ನಿಂತು ದೊಡ್ಡ ಚಳವಳಿಯನ್ನು ಮಾಡಿದೆ. ನಾನು ಮೂಲತಃ ದಲಿತ ಚಳವಳಿಯಿಂದ ಬೆಳೆದವನು, ನನ್ನ ಒಡನಾಟ ದಲಿತ ಚಳವಳಿ. ನಾನು 17ನೇ ವಯಸ್ಸಿದ್ದಾಗ ನಮ್ಮ ಒಡನಾಟ ದಲಿತ ಚಳವಳಿಯಲ್ಲಿತ್ತು. ನಾನು ದಲಿತ ಚಳವಳಿ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸಿದ್ದು. ಇವತ್ತು ಕೂಡ ಹೆಚ್ಚು ಜನ ನನ್ನ ದಲಿತ ಚಳವಳಿ ಇರೋರೇ ಸ್ನೇಹಿತರು. ಮೊದಲು ಪ್ರಾರಂಭ ದಿನಗಳಲ್ಲಿ ರೈತ ಚಳವಳಿಗಿಂತ ದಲಿತಲ್ಲಿದ್ದಂಥ ಸ್ನೇಹಿತರೇ ಜಾಸ್ತಿ. ನಮ್ಮ ಮೈಸೂರೇ ನೋಡಿದ್ರೆ ನಾವು ಮತ್ತು ದಲಿತ ಚಳವಳಿ ಒಟ್ಟೊಟ್ಟು ಮಾಡಿ, ಸ್ವಾಮಿ ಆನಂದ್ ಇಲ್ಲಿದ್ದಾರೆ, ಬಂಜಗೆರೆ ಜಯಪ್ರಕಾಶ್ ಪ್ರಾರಂಭದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಹೆಗ್ರದೇವನಕೋಟೆ ನನ್ನ ತಾಲೂಕು, ದಲಿತ ಚಳವಳಿ ರೈತ ಚಳವಳಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಬಂದಿದ್ದೀವಿ. ಯಾವುದೇ ಕಾರ್ಯಕ್ರಮವನ್ನು ಒಟ್ಟೊಟ್ಟಿಗೆ ಕಾರ್ಯಕ್ರಮ ಬಂದೀವಿ. ರೈತರು ಮತ್ತು ದಲಿತರ ಭಿನ್ನಾಭಿಪ್ರಾಯ ಇದ್ದರೆ ಕುಂತು ಮಾತುಕತೆ ಮುಖಾಂತರ ಬಗೆಹರಿಸಿದ್ವಿ. ಆದಿವಾಸಿಗಳು ಪ್ರಾಬ್ಲಮ್ ಇತ್ತು, ನಮ್ಮ ತಾಲೂಕಲ್ಲಿ ಆದಿವಾಸಿಗಳಿದ್ದಾರೆ. ಲ್ಯಾಂಡ್ ಕೊಟ್ಟಿರ್ತಾರೆ, ಉಳುವವನು ಯಾವ್ರ ಗೌಡ, ಒಬ್ಬ ಎನ್ಯಾವ್ರ ಮೇಲ್ಜಾತಿಗಳು. ಯಾವುದೇ ಮುಲಾಜಿ ಇಲ್ಲದ ರೈತ ಚಳವಳಿ ಕಾನೂನಾತ್ಮಕವಾಗಿ ಒತ್ತಡ ತಂದು ಅವ್ರ ಮನವೊಲಿಸಿ ಅವ್ರು ಬಿಡಿಸಿ ಆದಿವಾಸಿಗಳಿಗೆ ನಾವು ಭೂಮಿ ಕೊಟ್ಟಂಥ ಉದಾಹರಣೆಗಳು ನೂರಾರಿವೆ. ಆನಂದ್ ಗೊತ್ತಿದೆ. ಮತ್ತು ರೈತ ಚಳವಳಿ ಎಲ್ಲಿ ಬೆಳೆದಿದೆ, ದಲಿತ ಚಳವಳಿ ಬಂದಿದೆ, ಅಲ್ಲಿ ಅಟ್ರಾಸಿಟಿ ಕಡಿಮೆ ಇತ್ತು. ನಾವು ಪಾಸಿಟಿವಾಗಿ ಗುರುಸ್ಬೇಕಾದಂಥದ್ದು ಹೇಳೋದು ಪಾಜಿ ಅಟ್ರಾಸಿಟಿವ್. ನಾನು ವಕೀಲಾಗೂ ನೋಡಿದ್ದೀನಿ, ಮೈಸೂರು ಚಾಮರಾಜನಗರದಲ್ಲಿ ಒಟ್ಟಿಗಿದ್ದಾಗ ಎಲ್ಲಿ ಚಳವಳಿ ರೈತ ಚಳವಳಿ ಇದೆ, ದಲಿತ ಚಳವಳಿ ಇದ್ದಾವೆ, ಅಲ್ಲಿ ಅಟ್ರಾಸಿಟಿ ಕೇಸು ಕಡಿಮೆ ಸಂಖ್ಯೆ. ಸುಳ್ಳು ಪ್ರಕರಣಗಳನ್ನು ದಾಖಲೆ ಮಾಡುವಂಥದ್ದನ್ನ ದಲಿತ ಚಳವಳಿಯವರಿಗೆ ಸುಳ್ಳು ಪ್ರಕರಣ ರಿಜಿಸ್ಟರ್ ಮಾಡಿಬಿಡಿ ಅಂತೇಳಿ ಡಿ ಎಸ್ ಪಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿರುವಂಥ ಉದಾಹರಣೆ ಕೊಟ್ಟಿದ್ವಿ. ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗುವಂಥದ್ದು ಇರಲಿ, ಅದೆಲ್ಲ ಇತಿಹಾಸ, ಇನ್ನೂ ಹೆಚ್ಚೆಚ್ಚು ಚರ್ಚೆಗೆ ಟೈಮ್ ಇರೋಲ್ಲ. ಅಂದರೆ ರೈತ ಚಳವಳಿ ಬಗ್ಗೆನೇ ಆಗಲಿ, ದಲಿತ ಚಳವಳಿ ಬಗ್ಗೆನೇ ಕ್ಯಾಂಪಸಲ್ಲಿ ಕುಂತು ಅಧ್ಯಯನ ಮಾಡುವಂಥ ಸ್ನೇಹಿತರು ಎಲ್ಲರೂ ಅಲ್ಲ, ಹೆಚ್ಚು ಜನ ಎಲ್ಲರೂ ಮಾಡಿದ್ದಾರೆ, ಒಳ್ಳೆಯ ವಿಮರ್ಶೆಗಳನ್ನು ಮಾಡಿಲ್ಲ ಅಂತ ವಿಷಾದ ವ್ಯಥೆ ಇದೆ. ಮುಂದಾದರೂ ಕೂಡ ಮಾಡಬೇಕಾದ್ದು. ಈಗ ಹತ್ರ ಆಗಿದ್ದಾರೆ. ಯಾರು ಚಳವಳಿನ ವಿರೋಧ ಮಾಡ್ತಿದ್ದಾರೆ ರೈತ ಚಳವಳಿಯನ್ನು, ದಲಿತ ಚಳವಳಿಯವರು ಅವರು ಹತ್ತತ್ರ ಬಂದಿದ್ದಾರೆ. ಈಗ ಈವನ್ ಬ್ಯೂರೋಕ್ರಾಟಿಗಳನ್ನ ಮೈರಿ ಅಂತ ತಿಳ್ಕೊಂಡಿದ್ರು, ಅವ್ರು ನೀವೆಲ್ಲ ಇರಬೇಕು ಚಳವಳಿಗಾರ ಇದ್ದರೆ ನಾವು ಪ್ರಜಾಪ್ರಭುತ್ವ ಉಳ್ಕೊಳ್ಳೋ ಅನ್ನೋ ಮಟ್ಟಿಗೆ ಮನೋಭಾವಕ್ಕೆ ಬಂದಿದ್ದಾರೆ, ಗೌರವ ಜಾಸ್ತಿ ಕೊಡ್ತಾರೆ ನಮಗೀಗ. ಈ ಥರ ಪರಿಸ್ಥಿತಿ ಇದೆ. 90ರ ನಂತರ
ಎಲ್ಲ ಚಳವಳಿಗಳಿಗೂ ಸವಾಲು. ನಮ್ಮ ದೇಶ ಒಂದೇ ಅಲ್ಲ, ಬೇರೆ ದೇಶದಲ್ಲಿ ಕೂಡ. ನಮ್ಮ ದೇಶದ ಪರಿಸ್ಥಿತಿ ಬಂದರೆ ಮಂಡಲ ಆಯೋಗ ವರದಿ ಬಂತಲ್ಲ, ಅದೇ ಟೈಮಲ್ಲಿ ರಥಯಾತ್ರೆ ಶುರುವಾಯ್ತಲ್ಲ, ರಾಮನ ವಿಷಯ ಇವತ್ತು ಬಂದಿದೆ. ರಥಯಾತ್ರೆ, ಮಂಡಲ ಆಯೋಗ, ಈ ವಿಚಾರ ಬಂದಾಗ ಎಲ್ಲ ಚಳವಳಿಗಳು ಅದಾಗಿದೆ, ಅದೇ ಪರಿಣಾಮಗಳನ್ನು ಬೀರುದುಂಟು. ಅದನ್ನು ನಾವು ಸೂಕ್ಷ್ಮವಾಗಿ ಪರಿಗಣಿಸ್ಬೇಕಾದದ್ದು. ನನಗೆ 89 26 ವರ್ಷ, ಒಂದು ಚಳವಳಿ ನಡೆಯುತ್ತಿತ್ತು, ರಥಯಾತ್ರೆ ಬರ್ತಾ ಇದೆ, ಕರ್ನಾಟಕಕ್ಕೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ಬಂದಿಲ್ಲ ಕರ್ನಾಟಕಕ್ಕೆ. ಶಿವಮೊಗ್ಗ ಮೀಟಿಂಗು, ಸುಂದರೇಶು, ನಂಜುಂಡಸ್ವಾಮಿ, ರುದ್ರಪ್ಪ, ಒಂದಷ್ಟು ಮುಂದೆ ಪ್ರಮುಖವಾಗಿ 45 ಜನ ಸೇರಿದೆ. ನಾನು ಚಿಕ್ಕ ವಯಸ್ಸಾಗಿದ್ದರೂ ಕೂಡ ಮೊದಲೇ ರೈತ ಸಂಘದಲ್ಲಿ ಇದ್ದರಿಂದ ರಾಜ್ಯ ಸಮಿತಿಗೆ ನಾನು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದೆ. ಕರ್ನಾಟಕ ರಥಯಾತ್ರೆ ಬಂದರೆ ಏನು ಮಾಡಬೇಕು ಅಂತ ಬಾಬಾ ಗೌಡರಿದ್ದವರು ಅದನ್ನ ಸೂಕ್ಷ್ಮವಾಗಿ ಹೆಂಗೆ ಬಗೆಹರಿಸ್ಬೇಕು. ನಾವು ನೇರವಾಗಿ ಅದನ್ನು ವಿರೋಧ ಮಾಡಿದ್ರೆ ಜನಗಳ ಭಾವನೆ ಬೇರೆ ರೀತಿಯಾಗತ್ತೆ ಅಂತ ಶುರು ಮಾಡಿದ್ರು. ರುದ್ರಪ್ಪನವರು ಇಲ್ಲ ಇಲ್ಲ ಅದನ್ನ ಭಾಳ ವಿರೋಧದ ಕಟುವಾಗಿ ವಿರೋಧ ಮಾಡಬೇಕು ಅಂದರು. ವಯಸ್ಸಾಗಿದ್ದವರು ರುದ್ರಪ್ಪನವರು. ಸುಂದರೇಶು ಕಠೋರವಾಗಿದ್ದರು. ನಂಜುಂಡಸ್ವಾಮಿ ಎದ್ದು ನಿಂತು ರಥಯಾತ್ರೆ ಬಂದರೆ ಈ ಸರ್ಕಾರಕ್ಕೆ ತಾಕತ್ತಿಲ್ಲದೆ ರೈತರು ತಡಿಬೇಕು ಅಂತಂದರು. ಅಂದರೆ ಸಂದೇಶ ಒಂದು ಚಳವಳಿ, ಒಂದು ಚಿಂತನೆ ತಾತ್ವಿಕ ಗಟ್ಟಿ ಇದ್ದಾಗ ಉತ್ತರ ಭಾರತದಲ್ಲಿ ರೈತ ಚಳವಳಿಗಳು ಸ್ವಾಗತಿಸಿದ್ದಾವೆ. ಆದರೆ ಕರ್ನಾಟಕದ ರೈತ ಚಳವಳಿ ಆ ಥರ ವಿಚಾರಕ್ಕೆ ಅವಕಾಶ ಕೊಡಬೇಕು ಅಂತಲೇ ಅವತ್ತು ನಾವು ಆಲೋಚನೆ ಮಾಡಿದ್ದಂಥದ್ದು. ನಾವು 90 ನಂತರ ಅದೇ ಒಂದು ರಥಯಾತ್ರೆ ಮಂಡಲ್ ವರದಿ ನಾವು ಸ್ವಾಗತ ಮಾಡಿದ್ದೀವಿ. ಉತ್ತರ ಭಾರತದ ರೈತ ಚಳವಳಿಗೆ ನಂಜುಂಡಸ್ವಾಮಿಯವರು ಪತ್ರ ಬರೆದಿದ್ದಾರೆ, ಇದು ಮಂಡಲ್ ವರದಿಯಿಂದ ರೈತರಿಗೆ ಅನುಕೂಲ ಆಗುತ್ತೆ, ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ಇದೆ, ಅದನ್ನು ನೀವು ಸ್ವಾಗತ ಮಾಡಬೇಕು, ವಿರೋಧ ಮಾಡಬೇಡಿ ಅಂತೇಳಿ ಒಂದು ಸೆಮಿನಾರ್ ಮಾಡಿ ನೀವು ಒಂದು 50 ಜನ ಸೇರಿ ನಾವು ಬಂದು ಡಿಸ್ಕಸ್ ಮಾಡ್ತೀವಿ ಅಂತೇಳಿ ನಂಜುಂಡಸ್ವಾಮಿಯವರು ಹೇಳಿದ್ದರು. ಅಂದರೆ ಉತ್ತರ ಭಾರತದ ರೈತ ಚಳವಳಿಗೂ ನಮ್ಮ ಚಳವಳಿಗೂ ಇದ್ದಂಥ ಡಿಫ್ರೆನ್ಸು, ಈಗ ಅವು ಬದಲಾಗಿವೆ, ಬೇರೆ ವಿಚಾರ. ಅದೇ ಟೈಮಲ್ಲಿ ಡಂಕಲ್ಲು WTO ಪ್ರಸ್ತಾವನೆ ಬಂದಂಥದ್ದು. ನನಗೆ ಸಿದ್ದನಗೌಡರು ಅದನ್ನು ಹೇಳಿದ್ದಾರೆ. ಇವತ್ತು ವಿಶ್ವ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕಿದೆ, ಜಾರಿಗೆ ಬಂದುಬಿಟ್ಟಿದೆ. ವಿಶ್ವ ವಾಣಿಜ್ಯ ಒಪ್ಪಂದ ಜಾರಿಗೆ ಬಂದ ಮೇಲೆ ಎಲ್ಲ ಚಳವಳಿಗಳ ಮೇಲೂ ಕೂಡ ಪರಿಣಾಮ ಮಾಡಿದೆ. ಚಳವಳಿಗಳು ಒಂದು ರೀತಿ ಆತಂಕ, ನಿಸ್ಸಕ್ತಿತನು, ಏನೂ ಮಾಡೋಕ್ಕಾಗಲ್ಲ ಅನ್ನೋ ಅಸಹಾಯಕತೆಯನ್ನು ಎದುರಬೇಕಾದಂಥ ಪರಿಸ್ಥಿತಿಗಳು ನಾವು ಬಂದಿದ್ದೀವಿ. ಯಾಕೆಂದರೆ ಭಾಳಷ್ಟು ಜನ ಹಿಂದೆ ಚಳವಳಿ ಇತ್ತು, ಲಕ್ಷಾಂತರ ಜನ ಸೇರ್ತಿದ್ರು, ಈಗ ಸೇರಲ್ಲ ಅಂತಂದರೆ ವಿಶ್ವ ವಾಣಿಜ್ಯ ಒಪ್ಪಂದ ಬಂದ ಮೇಲೆ ಕ್ಷಮೆ ಆಗೋಯ್ತಾ, ಓ ಇನ್ನೊಂದು 2 ಅವಕಾಶ ಕೊಡಿ, ಮುಗಿಸ್ಬಿಡ್ತೀನಿ. ವಿಶ್ವ ವಾಣಿಜ್ಯ ಒಪ್ಪಂದ ಬಂದ ಮೇಲೆ ನಮ್ಮ ನಂಜುಂಡಸ್ವಾಮಿಯವರು ಬರಬೇಕಾದ್ರೆ ಭಾಷೆಯಲ್ಲಿ ಹೇಳಬೇಕಾದ್ರೆ ನಿರ್ವೀರ್ಯರಾಗ್ಬಿಟ್ಟಿದ್ದರು. ನಿರ್ವೀರ್ಯರು ನಂಜುಂಡಸ್ವಾಮಿಯವ್ರ ಭಾಷೆ, ನನ್ನ ಭಾಷೆ ಅಲ್ಲ. ಹಳ್ಳಿಯ ಸ್ಟ್ರಕ್ಚರ್ ಚೇಂಜ್ ಆಗಿದೆ, ಕುಟುಂಬಗಳ ಸ್ಟ್ರಕ್ಚರ್ ಚೇಂಜ್ ಆಗಿದೆ, ಗುರುತಿಸ್ರು. ಆದರೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂದರೆ ವಿಶ್ವ ವಾಣಿಜ್ಯ ಒಪ್ಪಂದದಿಂದ ರೈತರು ಸೇರಿದಂಗೆ ದುಡಿಯುವ ಸಮುದಾಯದ ಮೇಲೆ ಏನು ಆಗ್ತವೆ ಅನ್ನೋಂಥ ವಿಚಾರನ ಡೆಲ್ಲಿ ಗಡಿ ಒಂದಲ್ಲ, ಅಂತಾರಾಷ್ಟ್ರೀಯ ಮಟ್ಟಿಗೆ ತಗೊಂಡೋಗಿ ಒಂದು ರೈತ ಚಳವಳಿ ಅದನ್ನು ಪ್ರಬಲವಾಗಿ ತಡೆದಿದೆ ಅಂದರೆ ಅದು ಸುಲಭದ ವಿಚಾರ ಅಲ್ಲ. ಇವತ್ತು ಕೂಡ ಚರ್ಚೆಗಳು ಮುಂದುವರಿತವೆ. ಇವತ್ತು ಏನಾಗಿದೆ ನಮ್ಮ ಮುಂದೆ, ನನಗಂತೂ ಆತಂಕ ಇಲ್ಲ. ಇನ್ನೊಂದು 10 ಮಾತಾಡಬೇಕಾಯಿತು, ಆಗಲ್ಲ, ಮುಗಿಸ್ಬಿಡ್ತೀನಿ. ನನಗಂತೂ ಆತಂಕ ಇಲ್ಲ. ಈ ಕೋಮುವಾದಿಗಳು ಎಷ್ಟೇ ವಿಜೃಂಭಿಸಿದ್ರು ಕೂಡ ಇಂಡಿಯಾ ದೇಶದಲ್ಲಿ ಅವ್ರು ನೆಲೆ ಕಳ್ಕೊಳ್ತಾರೆ ಮುಂದೆ ದಿನ. ನನಗೆ ಆತ್ಮವಿಶ್ವಾಸ ನನಗಿದೆ. ನೆನೆ ವಾಸು ಸರ್ವೇ ಮಾಡೋದು ಹೇಳ್ತಿದ್ರಲ್ಲ, 18 ವರ್ಷದಿಂದ 25 ವರ್ಗರು ಮುಸ್ಲಿಂ ವಿರೋಧಿಗಳಾಗಿಲ್ಲ ಅಂತ ಹೇಳಿದ್ರು. ಅದು ಪಾಸಿಟಿವ್ ಡೆವಲಪ್ಮೆಂಟ್. ಎಲ್ಲ ವರ್ಗದ ಮಹಿಳೆಯರು ಮಾಡಿದ್ರೆ ಅವ್ರು ಮುಸ್ಲಿಂ ವಿರುದ್ಧ ಭಾವನೆ ಇಲ್ಲ, ಅದೊಂಥರ ಪಾಸಿಟಿವ್ ಡೆವಲಪ್ಮೆಂಟು. ಕೆಲವು ಕಾರಣಕ್ಕೆ ಕೆಲವರು ಅವ್ರ ಮೆದುಳನ್ನ ಅವ್ರ ಕೈ ಕೊಟ್ಟಿರ್ಬೋದು, ಬಟ್ ಅವರು ಒಂದು ಅಂತ ತಲುಪಬೇಕಾಯ್ತು ಅಂತ ತಲುಪಿದ್ದಾರೆ, ಮತ್ತು ಕೆಳಗೆ ಬಿದ್ದೇ ಬೀಳ್ತಾರೆ ಅನ್ನೋಂಥದ್ದು ಇತಿಹಾಸದ ಇಂಥ ಕ್ರಿಯೆಗಳು ನೋಡಿ ನಾನು ಹೇಳೋವಂಥದ್ದು. ಇತಿಹಾಸ ಸತ್ಯ ಇದ್ದಾವೆ, ಅದಾಗತ್ತೆ.
ರಾಮ ಮಂದಿರ 22 ಉದ್ಘಾಟನೆ ಆಗುತ್ತೆ, ನನಗನ್ಸುತ್ತೆ ಅದು ಸೆಟ್ಲ್ ಮ್ಯಾಟ್ರ್. ಯಾಕಂದರೆ 30 ವರ್ಷದ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ ಮೇಲೆ ಅದನ್ನು ಏನೋ ಅಂತ ಸಹಮತ ರೀತಿ ಎಲ್ಲರೂ ಕೂಡ ಸೆಟ್ಲ್ ಆಗಿದ್ದಾರೆ. ಅದನ್ನು ದೊಡ್ಡ ಮುಂದಿನಕ್ಕೆ ತರ್ತಾರೆ. ತರ್ತಾ ಇರೋರು ರಾಜಕೀಯ ಅಜೆಂಡವಾಗಿರುವ ನೆನ್ನೆ ಹೇಳಿದೆ ನಾನು. ಶಂಕರಾಚಾರ್ಯರು ಅನುಯಾಯಿಗಳು ಹೇಳ್ತಾರೆ ಸರಿಯ ಕಾಲ ಇಲ್ಲ, ಸನಾತನ ಧರ್ಮ ಪಾಲನೆ ಮಾಡೋರು ಸರಿ ಇಲ್ಲ, ಅದು ಒಳ್ಳೆಗಳಿಗೆಲ್ಲ ಆಗ್ತಾ ಇಲ್ಲ ಅಂತ, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ ಅದು ಹಿಂದೂ ಪಂಚಾಂಗದ ಪ್ರಕಾರ ತಪ್ಪಾಗಿದೆ, ಅದು ಹಿಂದೂ ಪಂಚಾಂಗ ರೀತಿ ಇಲ್ಲ, ಸನಾತನ ಪಂಚಾಂಗದ ರೀತಿ, ಅದು ರಾಜಕೀಯ ಪಂಚಾಂಗದಲ್ಲಿ ಆಗ್ತಾ ಇದೆ ಅಂತ. ದೊಡ್ಡ ನ್ಯೂಸ್ ಆಗಿದೆ ಮೈಸೂರು, ರಾಜಕೀಯ ಪಂಚಾಂಗದಲ್ಲಾಗಿದೆ ಅಂತ. ಅದರಿಂದ ಚಳುವಳಿಗಳಿಗೆ ಏನಬೇಕು ಅಂತಂದರೆ, ಇವತ್ತಿರುವಂಥ ಯಾವುದೇ ರಾಜಕೀಯ ಪಕ್ಷಗಳು, ಬಲಪಂಥೀಯ ರಾಜಕೀಯ ಪಕ್ಷ ಅಂತಲ್ಲ, ಬೇರೆ ಅಧಿಕಾರ ನಡೆಸಿರುವಂಥ ಪಕ್ಷಗಳು ಕೂಡ ಇವತ್ತು ಈ ಸಮಸ್ಯೆಗಳಿಗೆ ಮುಖಾಮುಖಿ ಆಗ್ತಾ ಇಲ್ಲ. ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತಾರೆ, ಅವ್ರಿಗೆ ಎದುರಿಸುವಂಥ ತಾಕತ್ತಿಲ್ಲ, ಓಟ್ ಕಳ್ಕೊತೀವಿ ಅಂತ. ಅವ್ರಿಗೊಂದು ಸ್ಪಷ್ಟವಾದಂಥ ನೀತಿನೂ ಇಲ್ಲ, ಸಿದ್ಧಾಂತನೂ ಇಲ್ಲ, ದೃಢ ಸಂಕಲ್ಪನೂ ಇಲ್ಲ. ಅವರು ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಹೆಂಗೆ ಪ್ಯಾಚಪ್ ಮಾಡ್ಕೋಬೇಕು, ಆ ಥರ ಕಾಂಪ್ರಮೈಸಿಂಗ್ ರಾಜಕಾರಣ ಮಾಡುವಂಥ ಪಕ್ಷಗಳೇ ಜಾಸ್ತಿ ಇದ್ದಾರೆ. ಎಡಪಂಥೀಯ ಚಳುವಳಿಗಳನ್ನ ಬಿಟ್ಟು ಹೇಳ್ತಿರೋದು ನೀವು, ತಪ್ಪು ತಿಳ್ಕೊಬಿಟ್ರಿ. ಈಗ ಜನಾಂದೋಲನಗಳು ಗಟ್ಟಿಯಾಗಬೇಕು, ಜನಾಂದೋಲನಗಳ ರಾಜಕಾರಣ ಗಟ್ಟಿಯಾಗಬೇಕು. ನಾವು ನಿಂತರೂ ಗೆಲ್ಲಲ್ಲ ಅದಂತೂ ಗೊತ್ತಾ, ಅದೇ ಜನಾಂದೋಲನಗಳ ಒಂದು ಜವಾಬ್ದಾರಿ ಇರುತ್ತಲ್ವಾ? ನಮ್ಮ ತಪ್ಪುಗಳಿಂದ ಸಿದ್ಧಗೊಳ್ದಂಗೆ ನಾವು ಸ್ಪೇಸ್ ಬಿಟ್ಕೋಬಿಟ್ಟಿದೆಯಲ್ವಾ? ಆದರೆ ಜನಾಂದೋಲನಗಳು ಮುನ್ನೆಲೆಗೆ ಬರಬೇಕು. 24ರ ಚುನಾವಣೆಯನ್ನು ಮಾಡು ಮಡಿ ಅಂತ ತಿಳ್ಕೋಬೇಕು. 24ರ ಚುನಾವಣೆಯಲ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಕುಂತಿರೋರು ಮತ್ತೆ ಅಧಿಕಾರಕ್ಕೆ ಬಂದರೆ ದೇಶ ಸೋಲುತ್ತೆ. ದೇಶ ಗೆಲ್ಲಬೇಕಾದ್ರೆ ಅವ್ರು ಕೆಳಗಿಳಿಸಬೇಕು. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ. ನಮ್ಮ ಸಿದ್ದನಗೌಡರು ಹೇಳಿದ್ರು, ಮಾತು ಬಿಟ್ಬಿಟ್ಟಿದ್ದೀನಿ ಹೇಳಿ ಅಂತ. ಕರ್ನಾಟಕದಲ್ಲಿ ಆ ಪ್ರಯತ್ನ ಆಗ್ತಾಯಿದೆ. ರೈತ, ದಲಿತ, ಕಾರ್ಮಿಕ ಎಲ್ಲ ಚಳವಳಿಗಳು, ಮಹಿಳಾ ಚಳವಳಿ ಸೇರಿದಂಗೆ ಒಂದು 30-35 ಚಳವಳಿಗಳು ಇವತ್ತು ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಂಯುಕ್ತ ಹೋರಾಟ, ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟ ಇತ್ತು. ಸಂಯುಕ್ತ ಹೋರಾಟದ ಇದರಲ್ಲಿ ಒಂದು ವಿಶಾಲವಾಗಿ ದೇವನ ಮಹಾದೇವರು ಒಂಟಿ ಕಾಲು ನಡೆಯಬೇಡಿ ಜೊತೆ ಜೊತೆಯಾಗಿ ಅಂತಿದ್ರು. ಒಂಟಿ ಕಾಲಿನ ನಡೆದ್ಬಿಟ್ಟು ನಾವು ಜೊತೆಯತಿಯಾಗಿ ಹೋಗ್ತಾಯಿದ್ದೀವಿ. ಸುಮ್ಮನೆ ಪ್ಯಾಚಪ್ ಅಲ್ಲ, ಹೃದಯಪೂರ್ವಕವಾಗಿ ಒಂದು ಹೀಲ್ ಆಗಿದ್ದೀವಿ, ಮಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಈ ಕೆಟ್ಟ ರಾಜಕಾರಣ, ಈ ಕೆಟ್ಟ ನೀತಿಗಳ ವಿರುದ್ಧ ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ, ಸಫಲವಾಗ್ತೀವಿ ಅಂತ ವಿಶ್ವಾಸದ ನಡುವೆ ಒಂದು 2-3 ನಿಮಿಷ ಜಾಸ್ತಿ ತಕ್ಷಣ ಹೇಳಿದ್ದೀನಿ, ಕ್ಷಮಿಸ್ಬೇಕು. ಎಲ್ಲ ನಮಸ್ಕಾರ. ನಟರಾಜ್, ಈಗ ಸುಪ್ರೀಂ ಕೋರ್ಟು ಒಂದು ವ್ಯೂ ಇದೆ, ನಾನು ಲಾಯರಾಗಿ ಓದಿದ್ದೀನಿ. 7 ವರ್ಷದೊಳಗಡೆ ಯಾವುದೇ ಶಿಕ್ಷೆ ಆಗುವಂತಿದ್ದರೆ ಪೊಲೀಸ್ ಸ್ಟೇಷನ್ನೇ ಬೇರೆ ಕೊಟ್ಟಿದ್ದರು. 420 ಕೇಸ್ ಚೀಟ್, ಅವನು ಎಷ್ಟೋ ಕೋಟಿ ರೂಪಾಯಿ ಮೋಸ ಮಾಡಿದ್ರು, ಅದು ವಿತಿನ್ 7 ಇಯರ್ಸು ಪನಿಷ್ಮೆಂಟ್ ಇದ್ದರೆ ಅಲ್ಲೇ ಜಾಮೀನು ಕೊಡ್ತಾರೆ, ಚಾರ್ಜ್ ಶೀಟ್ ಹಾಕ್ತೀವಿ ಹೋಗಿ ಕೋರ್ಟ್ಗೆ ಅಂತಾರೆ. ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ ಅಂತ ಒಂದು ಡಿಸಿಷನ್ ಕೊಟ್ಬಿಟ್ಟಿದ್ದಾರೆ ಡಿವಿಷನ್ ಬೆಂಚ್, ಸುಪ್ರೀಂ ಕೋರ್ಟಲ್ಲಿ 3-3 ಮ್ಯಾನ್ ಬೆಂಚು. ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ, ಇನ್ವೆಸ್ಟಿಗೇಷನ್ ಹಾಕ್ತೀವಿ. ಅದರಲ್ಲಿ ಕಮಿಷನ್ ಆಫ್ ದಿ ಅಫೆನ್ಸು ಅಕ್ಯೂಡ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಮೇಲ್ನೋಟ ಕಂಡ್ರೆ ಮಾತ್ರ ಅರೆಸ್ಟ್ ಮಾಡ್ತೀವಿ ಅಂತಾರೆ. ಅದು ಯಾಕೆ ಕಾರಣಕ್ಕೆ ಅಂದರೆ ಬೇರೆ ಬೇರೆ ಕಾರಣಕ್ಕೆ ಹರಾಸ್ ಆಗ್ತಿತ್ತು ಆರೋಪಿಗಳ ಮೇಲೆ. ಒಂದು FIR ದಾಖಲಾದರೂ ಸಾಕು, ಸುಳ್ಳು ಕೇಸ್ ಕೊಟ್ಟರು ಆಗ್ತಿತ್ತು, ಅವು ವ್ಯೂಸ್ ಹೇಳಿದರೆ. ಆದರೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಂತಂದ್ರೆ ಪೊಲೀಸ್ ಅಥಾರಿಟಿ ಅದು ಅಡ್ವಾಂಟೇಜ್ ತಗೊಂಡು ಬೇರೆ ರೀತಿ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ವ್ಯೂಸು ಬೇರೆ ದೃಷ್ಟಿಯಿಂದಿದೆ. ಆದರೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡುವಂಥ ಇನ್ವೆಸ್ಟಿಗೇಷನ್ ಆಫೀಸರು ಅದನ್ನು ಬೇರೆ ರೀತಿ ಬಳಸ್ಕೊಂಡು ಅರೆಸ್ಟ್ ಇಸ್ ನಾಟ್ ಮ್ಯಾಂಡೇಟರಿ, ನೀವು ಅರೆಸ್ಟ್ ಮಾಡಿ ಅಂತ ಒತ್ತಾಯ ಮಾಡ್ತೀರಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಹೋಗಿ ಅಂತ ಹೇಳ್ತಾರೆ. ಇದೊಂದಿದೆ. ಮತ್ತು ಇದು ನಿಮ್ಮ ಅಟ್ರಾಸಿಟಿ ಆ್ಯಕ್ಟಲ್ಲಿ ಅದರ ಪ್ರಿಯಾಂಬಲು ಮಾತ್ರ, ಅದರ ಇಂಟೆನ್ಷನ್, ಲೆಜಿಸ್ಲೇಟಿವ್ ಇಂಟೆನ್ಷನ್ ಇಸ್ ವೆರಿ ಗುಡ್. 89ರಲ್ಲಿ ಬಂತಲ್ಲ UPSC ಗೌರ್ಮೆಂಟಲ್ಲಿ ತುಂಬ ಇದಿದೆ, ಅಮೆಂಡ್ಮೆಂಟ್ಗಳು ಕೂಡ ಆಗಿದ್ದಾವೆ. ಒಂದು ಸೆಕ್ಷನ್ 48 ಪ್ರಕಾರ ಆಂಟಿಸಿಪೇಟರಿ ಕೊಡೋಕ್ಕೆ ನಿಷೇಧ ಇದೆ. ಏಕೆಂದರೆ ಅವ್ನು ಕಸ್ಟಡಿಗೆ ಹೋಗಲೇಬೇಕು. ಅಟ್ರಾಸಿಟಿ ಕೇಸ್ ಏನು ಬರ್ತದೆ, 3 ಕ್ಲಾಸ್ ಏನೋ ಬರ್ತದೆ, 10 ಬರ್ತಲ್ಲ, ಅದರ ಪ್ರಕಾರ ಅರೆಸ್ಟ್ ಮಾಡಲೇಬೇಕು. ಅವನ ಸಂಬಂಧಪಟ್ಟಂಥ ಡಿಸ್ಟಿಕ್ ಕೋರ್ಟ್, ಸ್ಪೆಷಲ್ ಕೋರ್ಟ್, ಈ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬರಲ್ಲ, ಅದು ಸ್ಪೆಷಲ್ ಕೋರ್ಟು ಡಿಸ್ಟಿಕ್ ಡೇಟ್ ಹತ್ರ ಮಾಡಿದಾಗ ಅಲ್ಲಿ ಮುಂದೆ ಜಾಮೀನು ತಗೋಬೇಕು ಅಂತಿತ್ತು. ನಾನು ಪ್ರಾರಂಭದ ದಿನಗಳಲ್ಲಿ 92ರಿಂದ 96 ನೋಡಿದಾಗ 15 ದಿನ ಕಸ್ಟಡಿ ತಗತ್ತಿದ್ರು. ಆಮೇಲೆ ಕೆಲವು ಡೇಟ್ಸ್ಗಳು ಇಂಟ್ರೀಮ್ ಅಪ್ಲಿಕೇಶನ್ ಹಾಕಿದ್ರೆ ಅವಧಿ ಜಾಮೀನು ಕೊಡ್ತೀವಿ. ವಾಲಂಟ್ರಿ ಸರೆಂಡರ್ ಮಾಡಿಬಿಟ್ಟು ಅವತ್ತು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅಬ್ಜೆಕ್ಷನ್ ಹಾಕ್ಬಿಟ್ರೆ ಒಂದೇ ದಿನಕ್ಕೆ ಕೊಡ್ತೀವಿ. ಇದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ ಅಂತಂದರೆ, ನೀವು ನೋಡ್ಬೇಕು ಇವತ್ತು ಜುಡಿಷಿಯರಿಯು ಕೂಡ ಜುಡಿಷೈಜ್ ಆಗಿಲ್ಲ ಅಂತ ಹೇಳುವ ಜುಡಿಷಿಯರಿಯು ಕೂಡ ನ್ಯಾಯನ ವಿತರಣೆ ಮಾಡಬೇಕಾದ್ರೆ ಅವನು ಜುಡಿಷಿಯಲ್ ಮೈಂಡ್ ಇರಬೇಕು.
ಇವತ್ತು ನಿಮಗೆ EWS ಬಂತಪ್ಪ, ಅಲ್ಲ ಸ್ವಲ್ಪ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ. ಇ ಡಬ್ಲ್ಯೂ ಎಸ್ ಬಂತು. ಆ್ಯಕ್ಚುಲಿ ಅವನೂರು ವರದಿಯನ್ನು ಅಧ್ಯಯನ ಮಾಡಿ, ಯಾವುದೇ ನೀವು ಹಿಂದುಳಿದ ವರ್ಗದ ಅಧ್ಯಯನ ಮಾಡಿ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಬಿಹೈಂಡ್ ಲಿಮಿಟೆಡ್ 50% 50% ಮೇಲೆ ಮೀಸಲಾತಿ ಕೊಡಬಾರ್ದು ಅನ್ನೋಂಥದ್ದು ಸುಪ್ರೀಂ ಕೋರ್ಟು. ಭಾಳ ಯಾರು ಕುಂತಿದ್ರು ಡಿಡ್ಜು, ಯಾರು ಹಿಂದೆ ಏನಿದೆ ಅವೆಲ್ಲ ಗೊತ್ತಿದೆ ನಮಗೆ. ಆದರೆ ಈಗ 10% ಮೀಸಲಾತಿ ಕೊಡೋದನ್ನ ಪಾರ್ಲಿಮೆಂಟು ಒಪ್ಕೊಂಬಿಡ್ದು, ಅಲ್ಲಿ ವಿರೋಧ ಪಕ್ಷಗಳು ಕೂಡ ಸ್ಟ್ರಾಂಗ್ ಆಗಿ ಓಟಿನ ಕಾರಣಕ್ಕೆ ವಿರೋಧ ಮಾಡಿಲ್ಲ, ಕೋರ್ಟ್ ಮುಂದೆ ಕೋರ್ಟ್ ಆಕ್ಸೆಪ್ಟ್ ಆಯಿತು. ಆ ಕಾಲಕಾಲಕ್ಕೆ ನೋಡಿದ್ರೆ ಹಿಂದುಳಿದ ವರ್ಗಗಳ ಪ್ರಶ್ನೆಗಳು ಬಂದಾಗ ನೀವು ಜಾಸ್ತಿ ಮಾಡಿದಿರಿ, ಸರ್ವೇ ಸರಿ ಇಲ್ಲ, ನೀವು ಬಿಹೈಂಡ್ ನಮ್ಮ ಗೈಡ್ಲೈನ್ ಪ್ರಕಾರ ವಿರುದ್ಧ ಹೋಗಿದ್ದೀರಿ ಅಂತಾರೆ. ಆದರೆ ಮೇಲ್ಜಾತಿ ಪ್ರಶ್ನೆ ಕಣ್ಣು ಮುಚ್ಕೊಂಡು ಆ ಡೆಡ್ಜ್ಗಳೇ ಸೈನ್ ಹಾಕಿರೋದು ನೋಡಿದ್ದೀವಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಯಾಕಂದರೆ ಆ ಡೆಡ್ಜ್ಗಳು ಯಾವ ಹಿನ್ನೆಲೆಯನ್ನು ಬಂದಿರ್ತಾನೆ, ಅವನಿಗೆ ಸಾಮಾಜಿಕ ಯಾವುದೇ ಒಂದು ಜುಡಿಷಿಯಲ್ಲಿರೋರಿಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು, ಅವನಿಗೆ ಸಾಮಾಜಿಕವಾದ ಜ್ಞಾನ ಇರಬೇಕು, ಜನರ ಕಷ್ಟ ಸುಖಗಳು ಗೊತ್ತಿರಬೇಕು. ಗೊತ್ತಿಲ್ಲದ್ರೆ ಒಳ್ಳೆ ನ್ಯಾಯನ ವಿತರಣೆ ಮಾಡೋಕ್ಕಾಗಲ್ಲ. ಬರೀ ಎಲ್ ಎಲ್ ಬಿ ಓದ್ಬಿಟ್ಟು ಎಕ್ಸಾಮ್ ತನಕ ಪಾಸ್ ಆಗ್ಬಿಟ್ರೆ ಆಗಲ್ಲ, ಅವನು ಸಾಮಾಜಿಕ ಕಮಿಟ್ಮೆಂಟ್ ಇದೆ. ಸಂವಾದಕ್ಕಾಗಿ ಆಗ್ರಹಿಸಿದ್ದು ನಿಮ್ಮಲ್ಲಿ ಬಹಳ ಜನರಿಗೆ ಒಪ್ಪಿ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ಇಡೀ ಕಾರ್ಯಕ್ರಮ 90ರ ನಂತರದ ಕರ್ನಾಟಕ ಈ ಕಾರ್ಯಕ್ರಮವೇ ಚಳವಳಿಗಳ ಪುನರುತ್ಥಾನಕ್ಕಾಗಿಯೇ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆ ಅಂದರೆ ಚಳವಳಿಗಳಿಂದಲೇ ನಾವು ಕರ್ನಾಟಕದ ವೆಲ್ಫೇರ್ ಸ್ಕೀಮ್ಸ್ಗಳನ್ನು ಇವತ್ತು ಪಡೆದಿರೋದು ಎಲ್ಲ ಚಳವಳಿಗಳಿಂದ. ಮುಂದೆ ಕೂಡ ಈಗಾಗಲೇ ಸಿದ್ದನಗೌಡರು, ಪಡೆದುಕೊಂಡ ನಾಗೇಂದ್ರ ಅವರು ಎಲ್ಲರೂ ಮಾತಾಡ್ತಾ ಹೇಳಿದ್ದು, ಮುಂದಿನ ಚುನಾವಣೆಗೂ ಕೂಡ ಚಳವಳಿಗಳನ್ನೇ ಇಡೀ ಎಲ್ಲ ಪಕ್ಷಗಳು ಅವಲಂಬಿಸಿದ್ದಾವೆ ಮತ್ತು ಚಳವಳಿಗಳನ್ನು ಕೂಡ ಇದು ಅನಿವಾರ್ಯ. ಯಾಕೆ ಅಂದರೆ ನಾವು ನಮ್ಮ ಬದುಕನ್ನು ಇಂತಹ ಒಂದು ಬದಲಾವಣೆಗಾಗಿ ಅರ್ಪಿಸ್ಕೊಂಡಿರೋ ಚಳವಳಿಗಳಲ್ಲಿರೋ ಇವರು ನಮ್ಮ ಮಾವಳ್ಳಿ ಶಂಕರ್ ಕೂಡ ಹೇಳಿದರು. ಇಡೀ ಮಾವಳ್ಳಿ ಶಂಕರ್ ಅವರು, ಸಿದ್ದನಗೌಡ ಪಾಟೀಲ್ ಅವರು ಮತ್ತು ಬಡಲಪುರ ನಾಗೇಂದ್ರ ಅವರು ಎಲ್ಲರ ಮಾತುಗಳಲ್ಲಿ ಚಳವಳಿಯ ಭೂತದ ನೆನಪುಗಳನ್ನು ಮೆಲುಕು ಹಾಕಿದ್ರು. ಕಡೆಯಲ್ಲಿ ತುಂಬ ಸಮರ್ಥವಾದ ಚಳವಳಿ ಕಟ್ಟಬೇಕು ಅಂತ ಹೇಳಿದ್ರು. ಕಳೆದ 4 ವರ್ಷಗಳ ಅವಧಿಯಲ್ಲಿ ನಾವು ಸಮರ್ಥವಾಗಿ ಚಳವಳಿಯನ್ನು ಯಾಕೆ ಕಟ್ಟೋಕ್ಕಾಗಲಿಲ್ಲ ಅಂತ ನನ್ನ ಪ್ರಶ್ನೆ. ಮೊದಲನೆಯದು ದಲಿತ ಸಂಘರ್ಷ ಸಮಿತಿಯವರಿಗೆ ಆನಂದ್ ತೇರ್ತುಂಬಿಯವರ ಬಿಡುಗಡೆಗಾಗಿ ಒಂದು ಬಹಳ ದೊಡ್ಡ ಚಳವಳಿಯನ್ನು ದಲಿತ ಸಂಘರ್ಷ ಸಮಿತಿ ಕಟ್ಟಬೇಕಾಗಿತ್ತು ಅಂತ ನನ್ನ ಪ್ರಶ್ನೆ. ನಾನು ಇದನ್ನು ರಾಜ್ಯಮಟ್ಟದ ನಾಯಕರಿಗೆ 3 ವರ್ಷಗಳ ಹಿಂದೆ ಕೂಡ ಹೇಳಿದ್ದೆ, ಯಾಕೆ ಕಟ್ಟಲಿಲ್ಲ ಅನ್ನೋದು ಒಂದು. ಆಮೇಲೆ ಬಹಳ ಜನರು ಮಾತಾಡ್ತಾರೆ ಈಗ ಚಳವಳಿಗಳು ಹಲವಾರು ಆಗಿದ್ದಾವೆ, ಅದು ವಿಘಟನೆ ನಮ್ಮ ಇನ್ನೂ ವಿಸ್ತಾರಗೊಂಡಿದೆ ಅಂತ. ವಿಘಟನೆಯಾಗಿ ವಿಸ್ತಾರಗೊಂಡಿದ್ರೆ ನಮ್ಮ ಧ್ವನಿ ಜೋರಾಗಬೇಕಾಗಿತ್ತು, ಹಾಗಾಗಿಲ್ಲ. ಅದಕ್ಕೆ ಚಳವಳಿಗಳು ನೈತಿಕತೆಯಲ್ಲಿ ಏನಾದರೂ ಕಡಿಮೆ ಆಗಿರೋ ಕಾರಣ ಬೇರೆ ಏನಾದರೂ ಕಾರಣ ಅಂತ ನನ್ನ ಪ್ರಶ್ನೆ ಇದೆ. ಒಳ್ಳೆ ಕ್ವಶನ್ನು ನಮ್ಮ ಸ್ನೇಹಿತರು ಉಗ್ರಹಿಸಬೇಕು ಹೇಳಿರೋದು. ಕಳೆದ 4 ವರ್ಷದಲ್ಲಿ ಒಳ್ಳೆ ಚಳವಳಿನೇ ಕರ್ನಾಟಕ ರೂಪುಗೊಂಡಿದೆ. ಸುಮ್ಮನೆ ಗೆಸ್ಟಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೋ, ಗೆಸ್ಟಾಗಿ ಕರೆಸ್ಕೊಳ್ತಿದ್ದೋ, ರೈತ ಚಳವಳಿ, ದಲಿತ ಚಳವಳಿ, ವಿಶೇಷವಾಗಿ ಎಡಪಂಥೀಯ ಕಾರ್ಮಿಕ ಚಳವಳಿಗಳು ಅಥವಾ ಕೂಲಿಕಾರರ ಚಳವಳಿಗಳು ಕಾಲದ ಕರೆಯಂತೆ ಒಗ್ಗಟ್ಟಾಗಿ 2020 ಆಗಸ್ಟ್ 14ರಿಂದ ಕೂಡಿ ಚಳವಳಿ ಮಾಡ್ಕೊಂಡಿದೆ. ಯಾವಾಗ 3 ಕಾಯ್ದೆಗಳು ಕೇಂದ್ರದಲ್ಲಿ ರೂಪುಗೊಳ್ತಿದ್ವೋ, ರಾಜ್ಯದಲ್ಲೂ ಕೂಡ APMC ಕಾಯ್ದೆ ತಿದ್ದುಪಡಿಗೆ ಕರಡು ಮಣ್ಣೆ ಆಗಿತ್ತು, ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿಗೆ ಯಡಿಯೂರಪ್ಪನವರ ಕ್ಯಾಬಿನೆಟ್ಟು ಕಾನೂನು ಮಂತ್ರಿ ಆದಂಥ ಇವರು ನಮ್ಮ ಚಿಕ್ಕನಾಯಕನಲ್ಲಿದ್ದರಲ್ಲ ಮಾಧುಸ್ವಾಮಿ, ಅವರು ಪತ್ರಿಕೆಯಲ್ಲಿ ತಿದ್ದುಪಡಿ ಮಾಡ್ತೀವಿ ಅನ್ನೋ ಸೂಚನೆ ಕೊಟ್ಟ ತಕ್ಷಣವೇ ಮೊದಲನೆಯದಾಗಿ ಸುಟ್ಟದ್ದು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ಕರ್ನಾಟಕದಲ್ಲಿ ನಾವು ಮಾಡಿದ್ವು. April 14 ತಮಟೆ ಹೊಡೆದು ರೈತ ಮತ್ತು ದಲಿತ ಚಳವಳಿಗಳು ಮೌರ್ಯ ಸರ್ಕಲ್ಲಿ ಒಂದು ಇದ್ರ ವಿರುದ್ಧ ಸಿಡಿದು ಹೇಳ್ತೀವಿ ಅಂತ ಹೇಳಿದ್ರು. ಅದರ ನಂತರ ರೈತ ದಲಿತ ಕಾರ್ಮಿಕ ಐಕ್ಯವಾಗಿ ರೂಪುಗೊಳ್ತು. ಇಂಡಿಯಾದಲ್ಲೇ ಮೊದಲು ಕೊರೋನಾ ಇದ್ದಾಗ, ನಿಮಗೂ ಗೊತ್ತಿದೆ ಕೊಡ್ರೆ, ನೀವು ಭಾಗವಹಿಸಿದಿರಿ, ಕೊರೋನಾ ಇದ್ದಾಗ ಲಾಕ್ಡೌನ್ನ ಬ್ರೇಕ್ ಮಾಡಿ
ಸಾವಿರಾರು ಜನ ಬೆಂಗಳೂರಲ್ಲಿ ಸಮಾವೇಶಗೊಂಡು ಆ ನೀತಿಯ ವಿರುದ್ಧ ಹೋರಾಟ ಮಾಡಿ ಪರ್ಯಾಯ ಜನಾಧಿವೇಶನವನ್ನು ನಡೆಸಿತು. ನಾವು ಪ್ರಾರಂಭ ಆದದ್ದು ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಒಂದು ವಿಶಾಲದ ವ್ಯಾಪ್ತಿಯಲ್ಲಿ ರೈತರು, ಕಾರ್ಮಿಕರು, ದಲಿತರು, ಮಹಿಳೆಯರು, ವಿದ್ಯಾರ್ಥಿ, ಯುವ ಜನರು ಪರಸ್ಪರ ಒಬ್ಬರ ಸಮಸ್ಯೆನ ನಮ್ಮ ಸಮಸ್ಯೆ ಕೂಡ ಅಂತ ತಿಳ್ಕೊಂಡು, ಒಂದು ಸಮಸ್ಯೆಗೆ ಪರಿಹಾರಕ್ಕೆ ಹೋದಾಗ ಇನ್ನೊಬ್ಬರು ಒತ್ತಾಸೆಯಾಗಿ ನಿಂತ್ಕೊಂಡು ಒಂದು ಒಂದು ಮೆಚ್ಯೂರಿಟಿ ಮಾಗಿರೋವಂಥ ಒಂದು ಹೃದಯಪೂರ್ವಕವಾಗಿ ಸಂಘ ಒಂದು ಎಲ್ಲರೂ ಸೇರಿ ಕೂಡಿ ಒಂದು ಸಂಯುಕ್ತ ಹೋರಾಟ ರೂಪಿಸಿದ್ದೀವಲ್ಲ ಅದು ದೊಡ್ಡದು. ಅದು ಮುಂದಿನ ಪರ್ಯಾಯಕ್ಕೂ ಕೂಡ ಕಾರಣ ಆಗುತ್ತೆ. ಲಾಸ್ಟ್ ಎಲೆಕ್ಷನಲ್ಲಿ ಅದರ ಪರಿಣಾಮವೂ ಕೂಡ ಇವತ್ತು ಬಿ ಜೆ ಪಿ ಸೋಸಕ್ಕೆ ಕಾರಣವಾಗಿದ್ದರಿಂದ ಅರ್ಥ ಮಾಡ್ಕೋಬೇಕು. 4 ವರ್ಷದ ಚಳವಳಿಯಲ್ಲಿ ಇನ್ನೊಂದು ಚಳವಳಿಗಳು ವಿಘಟನೆ ಆಗೋದಕ್ಕೆ ನಾನು ಹೇಳ್ತೀನಿ, ಅವರು ಹೇಳ್ತೀರಿ, ನಾನು ಕಾಲಾವಕಾಶ ಸಿಕ್ಕಲಿಲ್ಲ ಮೊದಲೇ ಹೇಳ್ತಿದ್ದೆ. 90ರ ನಂತರ ರೂಪಾಂತರಗೊಂಡಂಥ ಚಳವಳಿಗಳಲ್ಲಿ ಆ ಭಾಗ ಬತ್ತಿತ್ತು. ನಂದು 5 ನಿಮಿಷ ಅವಕಾಶ ಸಿಕ್ಕಿದ್ರೆ ನನಗೆ ಸಿಕ್ಕಲಿಲ್ಲ. ನೀವು ಪ್ರಶ್ನೆ ಕೇಳೋದು ಒಳ್ಳೆಯದಾಯಿತು. WTO ಆದಮೇಲೆ ಇಡೀ ಪ್ರಪಂಚದಲ್ಲಿ ಚಳವಳಿಗಳು ಹೊಡಿತವೆ, ಒಂದು ರೀತಿ ವೀಕು ಅಥವಾ ಹೊಡಿತಾ ಇದ್ದಾವೆ. ಒಂದು BJP ರಥಯಾತ್ರೆ ಮುಖಾಂತರ ರಾಮ ಮಂದಿರ ಬಾಬ್ರಿ ಮಸೀದಿ ವಿಚಾರಣೆ ಎತ್ಕೊಂಡು ಮುನ್ನೆಲೆಗೆ ಬಂದಮೇಲೆ BJP ಯಾವಾಗ ರಾಜಕೀಯವಾಗಿ ಕಣ್ಣು ತೆರೀಬೇಕು ಅಂತ ಹೊರಡ್ತೋ ಆವಾಗ ಚಳವಳಿ ಹೊಡೆಯೋ ಕೆಲಸನೂ ಕೂಡ ಮಾಡಿದೆ. ಕರ್ನಾಟಕದ ಪ್ರಯೋಗ ನಮ್ಮ ಬಾಬಾ ಗೌಡರೋದು BJP ಪ್ರಯತ್ನದಿಂದ, ಅದು ಅರ್ಥ ಮಾಡ್ಕೋಬೇಕಾದ್ದು. ಯಡಿಯೂರಪ್ಪನವರು ರೈತರ ಪರ ಅಂತ ಅಸಟ್ಟವಲ್ಲಿ ಹಾಕೊಂಡಿದ್ರು ಕೂಡ ಅವರೇ ಇಬ್ಬರು ಗೆದ್ದಿದ್ರು, ನಾವು ಇಬ್ಬರೇ ಗೆದ್ದಿದ್ರು 89ರಲ್ಲಿ. ಅಕ್ಕಪಕ್ಕ ಬಾಬಾಗೌಡ್ರಿಗೂ ಯಡಿಯೂರಪ್ಪನ ಸೇವೆ ಇದ್ದದ್ದು. ಯಡಿಯೂರಪ್ಪನವ್ರನ್ನ ಮನವೊಲಿಸಿ ರಾಜಕೀಯವಾದಂಥ ಉನ್ನತ ಸ್ಥಾನ ಕೊಡ್ತೀವಿ, ಈ ಮುಖಾಂತರ ರೈತರ ಸಮಸ್ಯೆ ಬಗೆಹರಿಸ್ಬೋದು ಅಂತೇಳಿ ಅತ್ಯಂತ ಕೆಲಸ ಮಾಡೋದ್ರಲ್ಲಿ BJP ಮಹಾದ್ರೋಹ ಮಾಡಿದೆ. ಚಳವಳಿ ಹೊಡೆದ್ರು, ರೈತ ಚಳವಳಿ ಹೊಡೆಯೋದ್ರಲ್ಲಿ ಯಾಕೆ ಅಂದರೆ ಸುಳ್ಳು ಸುಳ್ಳು ಹೇಳ್ತಿದ್ರಲ್ಲ, ಯಾವ ಥರ ಸುಳ್ಳು? ಈಗ ಅನಂತಕುಮಾರ್ ತೀರೋಗ್ಬಿಟ್ಟಿದ್ದಾರೆ, ಸುರೇಶ್ ಕುಮಾರ್ ಅನ್ನೋರು ಇದ್ದಾರೆ ಈಗ. ಅವ್ರು ನಂಜುಂಡಸ್ವಾಮಿ ಅವ್ರ ಹತ್ರ ಮೊನ್ನೆ ಹೋಗಿ ಮಾತಾಡ್ಕೊಂಬಂದಿವಿ, BJP ಮತ್ತು ರೈತ ಸಂಘ ಒಂದಾಗಿ ಎಲೆಕ್ಷನ್ ನಿಂತ್ಕೊತೀವಿ, ಸುಳ್ಳು ಸ್ಟೇಟ್ಮೆಂಟ್ ಕೊಡೋರು. ನಂಜುಂಡಸ್ವಾಮಿಯವ್ರು ಮೈಸೂರಲ್ಲವ್ರು 2 ದಿನ ನಾನು ಅವರು ತೋಟದಲ್ಲಿದ್ದೀವಿ, ಆದರೆ ನಿನ್ನೆ ತಾನೆ ಅವ್ರು ಮನೆಗೆ ಹೋಗಿ ಮಾತಾಡ್ಕೊಂಬಂದಿವಿ, ನಂಜುಂಡಸ್ವಾಮಿ ಸಹಮತ ಕೊಟ್ಟಿದ್ರು. ಅದು ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ವಿಜಯ ಕರ್ನಾಟಕ ಏನೋ ಇತ್ತು ಅವಾಗ, ಯಾರ್ದು ಸಂಖ್ಯೆ ಸುರಿದಿತ್ತು ಏನೋ ಗೊತ್ತಿಲ್ಲ, ದೊಡ್ಡ ದೊಡ್ಡ ಸುದ್ದಿ ಆಯಿತು. ಅಂದರೆ ಸುಳ್ಳುಗಳನ್ನು ಹೇಳಿ ಒಂದು ರೀತಿ BJP ಜೊತೆ ರೈತ ಚಳವಳಿ ಬರಬೇಕು ಅನ್ನುವಂಥ ಗೊಂದಲ ಹುಟ್ಟಿಸೋ ಕೂಡ ಆಗೋದು. ರಾಜಕೀಯ ಕಾರಣಕ್ಕೂ ಕೂಡ ಚಳವಳಿಗಳು, ಯಾವುದೇ ಚಳವಳಿಗೆ ಒಂದು 10 ವರ್ಷಕ್ಕೆ ವಿಮರ್ಶೆ ಪಡಬೇಕು. ಇವತ್ತು ನಮ್ಮ ಪಾರ್ಲಿಮೆಂಟ್ರಿ ಸಿಸ್ಟಮಲ್ಲಿ ಅಲ್ಟಿಮೇಟ್ ರಾಜಕೀಯ ಅಧಿಕಾರ ಇರಲೇಬೇಕು ಯಾವುದೇ ಚಳವಳಿ, ಜನ ಚಳವಳಿಗಳು. ಆದರೆ 10 ವರ್ಷಕ್ಕೊಂದ್ಸರಿ ವಿಮರ್ಶೆ ಮಾಡ್ಕೊಂಡು ಬದಲಾಗದೇ ಇದ್ದಾಗ ಶಾರ್ಟ್ ಕಟ್ ಹೋಗುವಂಥವ್ರು ಹೋಯ್ತಿನ ಚಳವಳಿ ಒಡೆದಿರೋದು ಆ ಉದ್ದೇಶಕ್ಕೆ ಹೊರತು ರಾಜಕೀಯ ಕಾರಣಕ್ಕೆ, ವೈಯಕ್ತಿಕವಾದ ಕಾರಣಕ್ಕೆ, ಬೇರೆ ಬೇರೆ ಉದ್ದೇಶಗಳು ಚಳವಳಿ ಹೊಡೆದಿ ಹೊರತು ತಾತ್ವಿಕ ಭಿನ್ನಾಭಿಪ್ರಾಯದಿಂದ ರೈತ ಚಳವಳಿ ಕರ್ನಾಟಕದಲ್ಲಿ ಹೊಡೆದಿಲ್ಲ. ತಾತ್ವಿಕ ಭಿನ್ನಾಭಿಪ್ರಾಯದಿಂದ 100 ಹೊಡೆದ್ರೂ ತಡ್ಕೋಬೋದು ಅದನ್ನು, ಈಗ ಅಂತ ವಿಚಾರವಂತರು ಭಿನ್ನಬೇಕು. ಅದಕ್ಕೆ ಹೊಡೆದಿರೋಂಥದ್ದೆಲ್ಲ ಸ್ವಾರ್ಥ ಕಾರಣಕ್ಕೆ. ಮತ್ತು ನಂಜುಂಡಸ್ವಾಮಿ ಮತ್ತು ಬಾಬಾಗೌಡರು, ನಂಜುಂಡಸ್ವಾಮಿ ಮತ್ತು ಪುಟ್ಟಣ್ಣಿಯವ್ರ ನಡುವೆ ಒಡಕುಂಟಾದ್ದು ದುರಂತ ಅದು. ಅದು ನಮ್ಮೊಳಗಡೆ ಇದ್ದಂಥವರೇ ಕೆಲವರು ಅಸಮಾಧಾನಗಳ ಹುಟ್ಟಾಕಿ ಆ ಪ್ಯಾಚಪ್ ಮಾಡೋ ಬಂದು ದೂರ ದೂರ ಆಗೋಯಿತು, ಆವಾಗ ಹೊಡಿಬಾರ್ದಾಯಿತು, ಅದೊಂದು ದುರಂತ. ಇನ್ನು ಯಾವುದೋ ಒಂದು ಸಣ್ಣ ಸಣ್ಣ ಗುಂಪುಗಳಾಗ್ಬಿಟ್ಟಿದ್ರೆ ಅದನ್ನ ಚಳವಳಿಗೆ ಅಂತ ಪರಿಗಣಿಸೋದಾಗಲ್ಲ, ಒಂದು ಗುಂಪು ಅಷ್ಟೇ, ಬೇರೆ ಬೇರೆ ಹಿತಾಸಕ್ತಿಗೆ. ಒಂದು ಚಳವಳಿಗೆ ತಾತ್ವಿಕವಾದ ತಳಹದಿ ಇರಬೇಕು, ವೈಚಾರಿಕವಾದ ಬದ್ಧತೆ ಇರಬೇಕು, ಸಾಂಘಿಕ ನೀತಿ ನಿಯಮಗಳು ರೂಪುಗೊಳ್ಬೇಕು, ಡೆಮಾಕ್ರೆಟಿಕ್ ಎಲ್ಲರನ್ನು ಒಳಗೊಂಡು ಹೋದರೆ ಚಳವಳಿ ಅನ್ಸ್ಕತ್ತೆ. ಯಾವುದೋ ವ್ಯಕ್ತಿ ಒಬ್ಬ ಅಧ್ಯಕ್ಷ ಅಂದ್ಕೊಬಿಟ್ಟು, ಒಬ್ಬ ಕಾರ್ಯದರ್ಶಿ ಅಂದ್ಬಿಟ್ಟು ಒಂದು 200-300 ಜನ ಗುಂಪು ಕಟ್ಕೊಬಿಟ್ರೆ ಅದನ್ನ ಚಳವಳಿ ಅಂತ ಪರಿಗಣಿಸಬಾರ್ದು ಅಂತ ನಾನು ಹೇಳ್ತೀನಿ.